ಕಾಂಗ್ರೆಸ್ ಪಕ್ಷದಲ್ಲಿ ಜನಹಿತಕ್ಕಾಗಿ ನಿಷ್ಠೆಯಿಂದ ದುಡಿದವರು ಯಾವತ್ತೂ ಕಸಕ್ಕಿಂತಲೂ ಕಡೆ. ಇದಕ್ಕೆ ದುರಂತ ಸಾಕ್ಷಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ವೀರೇಂದ್ರ ಪಾಟೀಲ್ರು. 1968ರಿಂದ 1971ರವರೆಗೆ ಮತ್ತು 1989ರಿಂದ 1990ರವರೆಗೆ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. 1989ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು 179 ಸ್ಥಾನಗಳಲ್ಲಿ ಗೆಲ್ಲಿಸಿ ಇತಿಹಾಸ ಬರೆದವರು. ಆದರೆ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಅವರಿಗೆ ಮಾಡಿದ್ದೇನು ಗೊತ್ತೆ? ಅವರ ವಿರುದ್ಧ ಸಂಚು ರೂಪಿಸಿದ್ದು ಅಲ್ಲದೆ ಅವರ ಅದುವರೆಗಿನ ಜೀವನ ಸಾಧನೆ ವ್ಯಕ್ತಿತ್ವವನ್ನೇ ಅವಮಾನ ಮಾಡಿತು. ಕರ್ನಾಟಕದ ಯಾವುದೇ ಒಬ್ಬ ನಾಯಕನಿಗೆ ಮಾಡಬಾರದಂತ ಅವಮಾನವನ್ನ ಕಾಂಗ್ರೆಸ್ ಅವತ್ತು ಮಾಡಿತ್ತು. ಯಾಕೆಂದ್ರೆ ವೀರೇಂದ್ರ ಪಾಟೀಲ್ರು ರಾಜೀವ್ ಗಾಂಧಿ ಅವರಿಗೆ ಚಮಚಾಗಿರಿ ಮಾಡದ ಮತ್ತು ಗಾಂಧಿ ಕುಟುಂಬದ ತುತ್ತೂರಿ ಊದದ ಸಂಭಾವಿತರು. ಆ ಕಾಲಕ್ಕೆ ಅವರು ಅತ್ಯಂತ ಪ್ರಭಾವಿ ಲಿಂಗಾಯತ ನಾಯಕರಾಗಿದ್ರು. ಹಾಗಾಗಿ ಎಲ್ಲರನ್ನೂ ಗೌರವಿಸುವ ಆದರೆ ಯಾರಿಗೂ ತಲೆಬಗ್ಗದ ಆತ್ಮಾಭಿಮಾನ ಹೊಂದಿದ್ದರು. ಹೀಗಿರುವಾಗ ಅನಾರೋಗ್ಯದಿಂದ ಬಳಲುತ್ತಿದ್ದ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ರನ್ನ ಭೇಟಿಯಾಗಿ ಕುಶಲೋಪರಿ ವಿಚಾರಿಸುವ ನೆಪದಲ್ಲಿ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಬೆಂಗಳೂರಿಗೆ ಬಂದಿಳಿದರು. ಹಾಸಿಗೆ ಹಿಡಿದಿದ್ದ ವೀರೇಂದ್ರ ಪಾಟೀಲ್ ಅವರಲ್ಲಿ ರಾಜೀವ್ ಗಾಂಧಿ ಕೇಳಿದ್ದು ಒಂದೇ ಪ್ರಶ್ನೆ, ಹೌ ಆರ್ ಯು ಮಿಸ್ಟರ್ ಪಾಟೀಲ್? ಅಷ್ಟೇ. ಆ ಪ್ರಶ್ನೆಗೆ ಅವರಿಗೆ ಸರಿಯಾದ ಉತ್ತರ ಸಿಗುವುದಕ್ಕೂ ಮೊದಲೇ ಅವರ ಮಿಂಚಿನ ಭೇಟಿ ಮುಗಿದಿತ್ತು. ಬಂದ ವೇಗದಲ್ಲೇ ಪುನಃ ವಿಮಾನ ನಿಲ್ದಾಣಕ್ಕೆ ತೆರಳಿದ ರಾಜೀವ್ ಗಾಂಧಿ ಅವರನ್ನ ವಿಮಾನವೇರುವ ಮೊದಲು ಮಾಧ್ಯಮದವರು ಸುತ್ತುವರಿದರು. ಆಗ ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ವಜಾ ಮಾಡಿದ್ದೀನಿ ಅನ್ನುವ ಹೇಳಿಕೆಯಲ್ಲೇ ಜನರಿಂದ ಆಯ್ಕೆಯಾದ ಮುಖ್ಯಮಂತ್ರಿಗಳನ್ನ ವಜಾ ಮಾಡಿ ದೆಹಲಿಗೆ ಹಾರಿದರು.